ಓಕೆ ಸರ್, ಎಮ್ ಜಿ ವರ್ಸ್ನ ಈ ಇಂಟರ್ವ್ಯೂಗೆ ನಿಮಗೆ ಮೊದಲನೇದಾಗಿ ಸ್ವಾಗತ ಸರ್. ಥ್ಯಾಂಕ್ ಯು, ತುಂಬ ಧನ್ಯವಾದಗಳು. ಎಸ್ ಸರ್, ನವೀನ್ ಕೃಷ್ಣ ಅವರು ಅಂತಂದರೆ ಫಸ್ಟಿಗೆ ನೆನಪಾಗುವ ಹೆಸರು ಬಂದು ನಿಮ್ಮ ತಂದೆಯವ್ರದ್ದು, ಶ್ರೀನಿವಾಸ ಮೂರ್ತಿ ಅವರ ಪುತ್ರ ಅಂತ ನೀವು ಇಂಡಸ್ಟ್ರಿಗೆ ಎಂಟ್ರಿ ಆದಾಗಿಂದ ಹಿಡಿದು ಇವತ್ತವರೆಗೂ ಅದೊಂದು ನವೀನ್ ಕೃಷ್ಣ ಅಂದರೆ ಅದನ್ನು ನೆನಪಾಗುತ್ತೆ ಸರ್. ಯಾಕೆಂದರೆ ಹಿರಿಯ ನಟ, ತುಂಬ ದೊಡ್ಡ ದೊಡ್ಡ ಕಲಾವಿದರ ಜೊತೆಗೆ ನಟಿಸಿರುವಂತಹ ನಟ, ಅವರ ಸುಪುತ್ರರಾಗಿ ನೀವು ಇರೋದು ಇಂಡಸ್ಟ್ರಿಯಲ್ಲಿ ಇರೋ ಗೊತ್ತಿರೋ ವಿಚಾರ. ಸರ್, ಇಂಡಸ್ಟ್ರಿಗೆ ಬರೋದಕ್ಕೂ ಮುಂಚೆ ಅಂದರೆ ಒಬ್ಬ ಸ್ಟಾರ್ ನಟನ ಮಗನಾಗಿ ನಿಮ್ಮ ಬಾಲ್ಯ ಹೇಗಿತ್ತು ಸರ್? ಯಾವತ್ತು ನಮ್ಮ ತಂದೆ ತಾನೊಬ್ಬ ಸ್ಟಾರು ಅಥವಾ ನಮ್ಮನ್ನು ಒಬ್ಬ ಸ್ಟಾರ್ ಮಕ್ಕಳು ಅನ್ನೋ ಥರ ಯಾವತ್ತೂ ಬೆಳೆಸಿಲ್ಲ. ಭಾಳ ಸ್ಟ್ರಿಕ್ಟಾಗಿ ಓದಿನ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು ಅನ್ನೋ ಒಂದು ಪ್ರಾಧಾನ್ಯತೆ, ಓದಿಗೆ ಹೆಚ್ಚು ಪ್ರಾಧಾನ್ಯತೆ ಕೊಡ್ತಾಯಿದ್ರು. ಆ್ಯಂಡ್ ಹೆಚ್ಚಿಗೆ ನಾನು ಅವ್ರ ಜೊತೆ ಶೂಟಿಂಗ್ ಹೋಗಿದ್ದು ಸಹ ನೆನಪಿಲ್ಲ. ಚಿಕ್ಕ ವಯಸ್ಸಲ್ಲಿ ಅಂದರೆ ಅವರು ಮದುವೆ ಆದ ಹೊಸದ್ರಲ್ಲಿ ನಾನು ಹುಟ್ಟಿದ ಒಂದು ವರ್ಷದಲ್ಲಿ ಮತ್ತು 5-6 ವರ್ಷದವರೆಗೂ ನನ್ನನ್ನು ಅವರು ಆ್ಯಕ್ಟ್ ಮಾಡ್ತಾ ಇದ್ದಂಥ ಸಿನಿಮಾಗಳಿಗೆ ಶೂಟಿಂಗ್ಗಳಿಗೆ ಕರ್ಕೊಂಡು ಹೋಗ್ತಾಯಿದ್ರು. ಅದಷ್ಟು ನೆನಪಿಲ್ಲ ಅವ್ರ ಜೊತೆ. ಅದಾದ ನಂತರ ನನ್ನನ್ನು ಹೆಚ್ಚಿಗೆ ಅವರು ಶೂಟಿಂಗ್ ಕಡೆ ಕರ್ಕೊಂಡು ಹೋಗಲಿಲ್ಲ. ಕಾರಣ, ಅವರು ತುಂಬ ಕಷ್ಟಪಟ್ಟು ಮೇಲ್ಬಂದಿರೋಂಥ ಅವರು ನಮ್ಮ ತಂದೆಯವರು. ಸೊ ಅವ್ರಿಗೆ ನಾವುಗಳು ಚೆನ್ನಾಗಿ ಓದಬೇಕು, ಓದಿನಲ್ಲಿ ಏನಾದರೂ ಮುಂದುವರಿಬೇಕು ಅನ್ನೋ ಒಂದು ಆಸೆ ಇತ್ತು. ಆ ಒಂದು ಆಸೆಯಿಂದ ನಾವು ಎಲ್ಲೂ ಯಾವುದೇ ಕಾರಣಕ್ಕೂ ಡೈವರ್ಟ್ ಆಗಬಾರ್ದು ಅನ್ನೋ ಒಂದು ದೃಷ್ಟಿಲಿ ಶೂಟಿಂಗ್ಸ್ಗೆ ನನ್ನನ್ನು ಆದಷ್ಟು ಅವಾಯ್ಡ್ ಮಾಡೋರು. ಕರ್ಕೊಂಡು ಹೋಗಿದ್ದಾರೆ ಇಲ್ಲ ಅಂತಿಲ್ಲ, ಆದಷ್ಟು ಅವಾಯ್ಡ್ ಮಾಡೋರು. ಸೊ ನಮಗೆ ಚಿಕ್ಕ ವಯಸ್ಸಿಂದ ಶೂಟಿಂಗ್ ಅನ್ನೋದಕ್ಕಿಂತ ಹೆಚ್ಚಾಗಿ ನಮ್ಮ ಅಜ್ಜಿ ಮನೆಯಲ್ಲಿ ಬೆಳೆದಂತಹ ನೆನಪುಗಳು. ಆ್ಯಂಡ್ ನಾವಿಲ್ಲಿ ನಮ್ಮ ಅವರು ಎಷ್ಟೇ ಕಷ್ಟಪಡ್ತಾ ಇದ್ರು ನಮ್ಮ ತಂದೆ, ನಮ್ಮನ್ನು ಮಾತ್ರ ತುಂಬ ಒಳ್ಳೊಳ್ಳೆ ಶಾಲೆಗಳಿಗೆ ನಮ್ಮನ್ನು ಸೇರಿಸಿದರು, ಒಳ್ಳೆ ವಿದ್ಯಾಭ್ಯಾಸ ಕೊಡಿಸಿದ್ರು. ಚೈಲ್ಡ್ಹುಡ್ ವಾಸ್ ಅಂದರೆ ಅವ್ರು ಯಾವತ್ತೂ ನಮಗೆ ತಾನು ಕಷ್ಟಪಡ್ತಾ ಇದ್ದೀನಿ, ನಮ್ಮ ಮನೆ ಮೇಲೆ ಒಂದಷ್ಟು ಪ್ರಾಬ್ಲಮ್ಸ್ ಇದೆ, ಏನು ತೋರಿಸ್ದಿರಾ, ನಮ್ಮನ್ನು ತುಂಬ ರಾಯಲ್ ಆಗಿ ಇಬ್ಬರು ನಮ್ಮ ತಂದೆ ತಾಯಿ ಬೆಳೆಸಿರೋದು. ಸರ್, ಅದು ಆ ಚೈಲ್ಡ್ಹುಡ್ಡಲ್ಲಿ ಸರ್ ತಂದೆಯವರ ಈ ಒಂದು ಇಂಡಸ್ಟ್ರಿಗೆ ಸಂಬಂಧಪಟ್ಟವರಾಗಿರೋದ್ರಿಂದ ತಂದೆಯವರು ಶೂಟಿಂಗ್ ಹೋಗೋದು ಬರೋದು, ಅವ್ರ ಸಿನಿಮಾಗಳನ್ನು ಟಿವಿನಲ್ಲಿ ಬಿಗ್ ಸ್ಕ್ರೀನ್ ಮೇಲೆ ನೋಡೋದು, ಅದನ್ನು ಹೇಗೆ ಎಂಜಾಯ್ ಮಾಡ್ತಾ ಇದ್ರಿ ನೀವು ಅಂತ? ಅದೇ, ನಮಗೆ ಆ ಕಡೆಗೆ ಡೈವರ್ಟ್ ಆಗಬಾರ್ದು ಅನ್ನೋ ಕಾರಣಕ್ಕೆ ನಮ್ಗೆ ಅದ್ರ ಬಗ್ಗೆ ಅವ್ರ ಆಸಕ್ತಿನೇ ತುಂಬಲಿಲ್ಲ. ಬಟ್ ಯಾವಾಗ ಏನೋ ಸಿನಿಮಾಗಳಿಗೆ ಹೋಗ್ತಾಯಿದ್ವು, ನಮಗೆ ಅವ್ರು ಆ್ಯಕ್ಟ್ ಮಾಡ್ತಾಯಿದ್ರೆ ಅಂತ ನಾನು ಅನ್ನಿಸ್ತಾ ಇರಲಿಲ್ಲ. ಬಿಕಾಸ್ ಈ ಈಸ್ ಅ ವೆರಿ ತುಂಬ ಸಹಜವಾದ ನಟರು ಅವರು. ನಮ್ಮ ಮನೆಯಲ್ಲಿ ಹೇಗೆ ಅವರು ಬಿಹೇವ್ ಮಾಡ್ತಾಯಿದ್ರು ಅದೇ ರೀತಿ ತೆರೆ ಮೇಲೆ ಕೂಡ ಅವರು ಯಾವಾಗಲೂ ಬಿಹೇವ್ ಮಾಡೋರು. ಹೀ ಯೂಸ್ ಟು ನೆವರ್ ಆ್ಯಕ್ಟ್, ಇವಾಗಲೂ ಅಷ್ಟೇ. ಸೊ ಹಾಗಾಗಿ ನಮಗೆ ಮನೆಯಲ್ಲಿರೋ ಫಾದರ್ಗೂ ತೆರೆ ಮೇಲಿರೋ ಕ್ಯಾರೆಕ್ಟ್ರ್ಗೂ ವ್ಯತ್ಯಾಸನೇ ಗೊತ್ತಾಗ್ತಾಯಿರಲಿಲ್ಲ. ಹಿ ವಾಸ್ ಸೋ ನ್ಯಾಚುರಲ್. ಬಟ್ ಮನೆಯಲ್ಲಿ ಏನಪ್ಪ ಅಂದರೆ ತುಂಬ ಸ್ಟ್ರಿಕ್ಟಾಗಿರೋರು, ತೆರೆ ಮೇಲೆ ನೋಡುವಾಗ ಅಷ್ಟು ವೈಬ್ರೆಂಟ್ ಆಗಿರೋರು. ಇಷ್ಟು ವೈಬ್ರೆಂಟಾಗಿ ಸ್ಕ್ರೀನ್ ಮೇಲೆ ಕಾಣಿಸೋರು, ನಮ್ಮ ಮನೇಲಿ ಯಾಕೆ ಇವರು ಇಷ್ಟು ಜೋಶಲ್ಲಿರಲ್ಲ, ಇಷ್ಟು ಏನೋ ಆರಾಮಾಗಿರಲ್ಲ, ಸ್ಟ್ರಿಕ್ಟಾಗಿರ್ತಾರಲ್ಲ, ಯಾಕೆ ಅನ್ನೋ ಅದೊಂದು ಕ್ವಶನ್ ಮಾರ್ಕ್ ಇತ್ತೇ ವಿನಃ. ಆ್ಯಂಡ್ ನನಗೆ ತುಂಬ ಇಷ್ಟವಾದ ಅವರ ಸುಮಾರು ಸಿನಿಮಾಗಳಲ್ಲಿ ಎಲ್ಲರಿಗೂ ಗೊತ್ತಿರೋದು ಕವಿರತ್ನ ಕಾಳಿದಾಸ. ಬಟ್ ನನ್ನ ಫೇವ್ರೇಟ್ ಬಂದು ಭಾಳ ನೋಕೆ ಅಂತ. ಅದು ಸುಮಾರು ಜನಕ್ಕೆ ಆ ಸಿನಿಮಾ ಗೊತ್ತಿದೆಯೋ ಇಲ್ಲೋ ನನಗೂ ಗೊತ್ತಿಲ್ಲ. ಆದರೆ ಆ ಸಿನಿಮಾದಲ್ಲಿ ಅವರ ಪಾತ್ರ, ಅವರ ಅಭಿನಯ, ಅದನ್ನ ನೋಡಿ ನಾನು ಅಂದರೆ ಎಲ್ಲ ಮಕ್ಕಳಿಗೂ ಅವ್ರ ತಂದೆಯೇ ರಿಯಲ್ ಹೀರೋ. ಬಟ್ ನಮ್ಮ ತಂದೆ ಆ ಸಿನಿಮಾ ನಾನು ನೋಡಿದ ನಂತರ ಹಿ ಒನ್ಸ್ ಅಗೇನ್ ಬಿಕೇಮ್ ಎ ಹೀರೋ ಫಾರ್ ಮಿ. ಸೊ ಅಷ್ಟೊಂದು ಆ ಅಭಿನಯ ಇನ್ನೂ ನನಗೆ ಕಣ್ಮುಚ್ಚಿದ್ರೆ ಅವ್ರದ್ದು ಅಪ್ಪ ಅಂದರೆ ಕಣ್ಮುಚ್ಚಿದ್ರೆ ನನಗೆ ಭಾಳ ನೋಕೆ ಸಿನಿಮಾ ನೆನಪಾಗೋದು. ಯಾಕೆ ಸರ್ ಅದೊಂದು ಅಷ್ಟೊಂದು ನಿಮ್ಮ ಮನಸ್ಸಿನ ಮೇಲೆ? ಯಾಕೆ ಅಂದರೆ ಅದು ಪ್ರಸ್ತುತ ಕಥೆ. ಇಬ್ಬರು ಗಂಡು ಮಕ್ಕಳು, ಆ ಮಕ್ಕಳು ತಂದೆ ತಾಯಿನ ಯಾವ ರೀತಿ ಅಂದರೆ ಎಷ್ಟೇ ಪ್ರೀತಿಯಿಂದ ಬೆಳೆಸಿದ್ರು ತಮ್ಮ ಮಕ್ಕಳು, ದೊಡ್ಡವರಾದಮೇಲೆ ಆ ತಂದೆ ತಾಯಿನ ಯಾವ ರೀತಿ ಅವರು ದೂಷಿಸ್ತಾರೆ, ಯಾವ ರೀತಿ ಅವರು ನಿಂದಿಸ್ತಾರೆ, ಅದರಿಂದ ಏನೋ ಅವರು ತಂದೆ ತಾಯಿ ಎಷ್ಟು ನೊಂದ್ಕೊಳ್ತಾರೆ. ನೊಂದ್ಕೊಂಡ್ಮೇಲೆ ರೆಗ್ಯುಲರಾಗಿ ಎಲ್ಲ ಸಿನಿಮಾಗಳಲ್ಲೂ ತಂದೆ ಆದವರು ಅಥವಾ ತಾಯಿ ಆದವರು ತೀರ್ಕೊಳ್ತಾರೆ ಅಥವಾ ಏನೋ ಪ್ರಾಬ್ಲಮ್ ಆಗುತ್ತೆ. ಇಲ್ಲ, ಹಾಗಾಗಲ್ಲ. ನನ್ನ ಮಕ್ಕಳನ್ನು ನಾನು ಇಷ್ಟು ಪ್ರೀತಿಯಿಂದ ಸಾಕಿದ್ದೀನಿ, ನನ್ನ ಮಕ್ಕಳ ನೀವು ನನಗೇನೆ ನಿಮ್ಮ ತಾಯಿಗೇನೆ ಹಿಂಗೆ ಹಿಂತಿರುಗಿ ಮಾತಾಡ್ತೀರಾ ಅಂತ ಅನ್ನೋ ಥರ ಒಂದು ಸೇಡ್ ತೀರಿಸ್ ಮಕ್ಕಳ ಮೇಲೆ ಸೇಡ್ ತೀರಿಸ್ಕೊಳ್ಳುವ ಒಂದು ಫೆರೋಷಿಯಸ್ ಪಾತ್ರ. ದಟ್ ಈಸ್ ನಾಟ್ ಅನ್ ಈಸಿ ಟಾಸ್ಕ್ ಟು ಡು. ಏನೋ ಸಮಾಧಾನ ಮಾಡೋದಾಗಿರ್ಬೋದು ಅಥವಾ ಏನೋ ಒಂದು ಒಳ್ಳೆ ಮಾತು ಹೇಳೋದಾಗಿರ್ಬೋದು, ಓಕೆ. ತಂದೆನೇ ಇಬ್ಬರು ಮಕ್ಕಳನ್ನ ಕೊಂದ್ಬಿಟ್ಟು ರೋಡಲ್ಲಿ ಎಳ್ಕೊಂಡು ಹೋಗೋದಿದೆಯಲ್ಲ, ಅದು ಇಟ್ ಇಸ್ ಏನೋ ತುಂಬ ಕಷ್ಟಕರವಾದ ಪರ್ಫಾರ್ಮೆನ್ಸ್ ಅದು.
ಅದನ್ನು ಅಂದರೆ ಎಷ್ಟು ನೈಜವಾಗಿ ನಮ್ಮ ತಂದೆಯವರು ಅಭಿನಯ ಮಾಡಿದರು ಅಂದರೆ ಇವತ್ತಿಗೂ ನನಗೆ ಯಾಕೆ ಅದು ಕಣ್ಣು ಕಟ್ಟದಂಗೆ, ದಟ್ ಈಸ್ ಮೈ ಫೇವ್ರೇಟ್. ಎಸ್ ಸರ್, ಒನ್ ಆಫ್ ದ ಬ್ಯುಸಿಯೆಸ್ಟ್ ನಟ ಸರ್ ಶ್ರೀನಿವಾಸ್ ಸರ್. ಅವಾಗ ಮನೆಗೆ ಟೈಮ್ ಕೊಡ್ತಾ ಇದ್ರ, ಮಕ್ಕಳಿಗೆ ಮನೆಗೆ ಫ್ಯಾಮಿಲಿಗೆ ಅಂತ ಟೈಮ್ ಕೊಡ್ತಾ ಇದ್ದಾರೆ. ಖಂಡಿತ ಟೈಮ್ ಕೊಡ್ತಾ ಇದ್ರು, ಖಂಡಿತ. ಅಂದರೆ ಅವ್ರು ಎಷ್ಟೇ ಏನು ಶೂಟಿಂಗ್ ಬ್ಯುಸಿ ಇದ್ದರೂ ಸಹ ಹೇಳಿದ್ರೆ ನಮ್ಮನ್ನು ತುಂಬ ರಾಯಲ್ ಆಗಿ ಬೆಳೆಸಿದ್ರೆ ವಾರಕ್ಕೊಂದ್ಸತಿ, ಅದು ನನ್ನ ತಂಗೀರು ತಮ್ಮ ಹುಟ್ಟೋಕ್ಕೆ ಮುಂಚೆ ಅಂತೂ ರೆಗ್ಯುಲರ್ ಎವ್ರಿ ವೀಕು ಮಿನಿಮಮ್ ಟ್ವೈಸ್ ನನ್ನನ್ನು ಹೋಟೆಲ್ಗೆ ಕರ್ಕೊಂಡು ಹೋಗೋರು ಫುಡ್ ತಿನ್ಸೋಕ್ಕೆ. ನನಗೆ ತುಂಬ ಮುಂಚೆಯಿಂದ ತುಂಬ ಫುಡ್ಡಿ, ಸೊ ಎವ್ರಿ ವೀಕ್ ಕರ್ಕೊಂಡು ಹೋಗೋರು. ಆ್ಯಂಡ್ ಆದಷ್ಟು ಏನೋ ಸಿನಿಮಾಗಳಿಗೆ ಥಿಯೇಟ್ರಿಗೆ ಸಿನಿಮಾಗಳಿಗೆ ನಮ್ಮ ತಾಯಿ ಕರ್ಕೊಂಡು ಹೋಗೋರು, ತಂದೆ ಸ್ವಲ್ಪ ಥಿಯೇಟ್ರಿಗೆ ಕರ್ಕೊಂಡು ಹೋಗ್ತಾ ಇದ್ದಿದ್ದು ಕಮ್ಮಿ. ಅಮ್ಮ ರೆಗ್ಯುಲರ್ ವೀಕ್ಲಿ ಒನ್ಸ್ ಪಿಕ್ಚರು, ವೀಕ್ಲಿ ಒನ್ಸ್ ಹೋಟೆಲು. ನಮ್ಮ ತಂಗೀರು ತಮ್ಮ ಬಂದ ಮೇಲೂ ಆಲ್ವೇಸ್, ಅಂದರೆ ನಮ್ಮನೇಲಿ ಪೂಜೆ ಪುನಸ್ಕಾರಗಳು ಹೆಚ್ಚು ಮಾಡ್ತಾರೆ ನಮ್ಮ ತಾಯಿ. ಸೊ ಮಿನಿಮಮ್ 3 months once, 4 months once. ಸೊ ನಮ್ಮ ಮನೇಲಿ ಕಂಪಲ್ಸರಿ ಪೂಜೆ ಪುನಸ್ಕಾರಗಳೇನೋ ಮಾಡ್ತಾನೆ ಇರ್ತಾರೆ. ಸೊ ಹಾಗಾಗಿ ಹಿ ಯೂಸ್ ಟು ಸ್ಪೆಂಡ್ ಯುನೋ ಕ್ವಾಲಿಟಿ ಟೈಮ್ ವಿತ್ ಅಸ್. ಅಂದರೆ ಇನ್ನು ಅದು ಜರ್ನಿ ಹೆಂಗಿತ್ತು ಸರ್, ಅಂದರೆ ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳು ರಿಲೀಸ್ ಆಗ್ತಾ ಇತ್ತು, ಎಲ್ಲ ಸಿನಿಮಾಗಳನ್ನು ನೋಡ್ತಾ ಇದ್ರ ತಂದೆಯವ್ರದ್ದು ನೀವು? ಎಲ್ಲ ಸಿನಿಮಾಗಳನ್ನು ನಾವು ನೋಡೋಕ್ಕಾಗ್ತಾ ಇರಲಿಲ್ಲ. ಅಂದರೆ ಅವ್ರಿಗೆ ತುಂಬ ಸಿ, ಇವಾಗ ಫಾರ್ ಎಕ್ಸಾಂಪಲ್ ಅಲ್ಲೇ ಎಲ್ಲ ನಟರು ಮಾಡೋ ಎಲ್ಲ ನಟನೇನು ಅವ್ರಿಗೆ ಇಷ್ಟ ಆಗುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ. ಸಿ, ನಾವು ಜೀವನ ಅಂತಲೇ ಇದೇ ನಮ್ಮ ಜೀವನ ಅಂತ ಅಂದ್ಕೊಂಡಿರ್ಬೇಕಾದ್ರೆ ನಾವು ಇಟ್ ಈಸ್ ರೊಟೀನ್ ಅಲ್ವಾ, ದಿನ ಏನೇನೋ ಒಂದೊಂದು ಪಾತ್ರ ಮಾಡ್ತಾ ಇರ್ತೀವಿ. ಅದರಲ್ಲಿ ನಟನಾಗಿ ತೃಪ್ತಿ ಸಿಗೋದು ತುಂಬ ಕಡಿಮೆ, ಕೆಲವು ಪಾತ್ರಗಳು, ಎಲ್ಲ ಪಾತ್ರಗಳು ತೃಪ್ತಿ ಕೊಡುತ್ತೆ ಅಂತ ಹೇಳೋಕ್ಕಾಗಲ್ಲ. ಆ ಥರ ಅವರಿಗೆ ತುಂಬ ಏನೋ ಇಲ್ಲ, ನಾನು ಈ ಸಿನಿಮಾದಲ್ಲಿ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದೀನಿ, ಏನೋ ನಾನು ಅಲ್ದಿರೋ ಬೇರೆ ರೀತಿಯಲ್ಲಿ ಏನೋ ಮಾಡಿದ್ದೀನಿ ಅಂತ ಅವ್ರಿಗೆ ಅನ್ನಿಸ್ದಾಗ ನಮ್ಮನ್ನು ಸಾಕಷ್ಟು ಸರಿ ಕರ್ಕೊಂಡು ಹೋಗಿದ್ದಾರೆ. ಅದರಲ್ಲಿ ಅವರು ನಮ್ಮನ್ನು ಹೆಚ್ಚಿಗೆ ಏನೋ ಫೋರ್ಸ್ ಮಾಡಿ ಈ ಅಭಿನಯನ ಈ ಸಿನಿಮಾನ ನೀವು ನೋಡಲೇಬೇಕು ಅಂತ ಕರ್ಕೊಂಡು ಹೋಗಿದ್ದು ಶಬರಿಮಲೈ ಸ್ವಾಮಿ ಅಯ್ಯಪ್ಪ ಸಿನಿಮಾ. ಆ ಸಿನಿಮಾಲು ಅಷ್ಟೇ, ಅವರು ಏನೋ ನಿಮಗೆ ಅಲ್ಲಿ ಶ್ರೀನಿವಾಸ ಮೂರ್ತಿ ಅವರೇ ಕಾಣಿಸೋದಿಲ್ಲ, ಪಂದಳ ಮಹಾರಾಜ ಅಯ್ಯಪ್ಪನವರ ತಂದೆ ಅವರೇ ಕಾಣಿಸೋದು. ಎಸ್ ಎಸ್, ಅದು ನಿಮಗೆ ತುಂಬ ಖುಷಿ ಕೊಟ್ಟಿದೆ ಸರ್? 100%. ಇವಾಗಲೂ ಅದು ಎಷ್ಟು ಸಾರಿ ನೋಡಿದ್ದೀವಿ ಅಂತ ಲೆಕ್ಕವೇ ಇಲ್ಲ. ಅದು ಅಷ್ಟು ಸರಿ ಈಗ ಬಂದರೂ ಟಿ ವಿಲಿ ನೋಡ್ತೀವಿ. ಆ್ಯಂಡ್ ಪ್ರತಿ ವರ್ಷ ಮಾಲೆ ಹಾಕ್ಕೊಂಡು ಶಬರಿಮಲೆಗೆ ಹೋಗ್ಬೇಕಾದ್ರೆ ಕಂಪಲ್ಸರಿ ಆ ಪಿಕ್ಚರ್ ನೋಡೇ ನೋಡ್ತೀವಿ. ಆ್ಯಂಡ್ ಇಟ್ಸ್ ಏನೋ ಆ ಸಿನಿಮಾ ರೀರೆಕಾರ್ಡಿಂಗಿಂದ ಹಿಡಿದು ಡೈಲಾಗ್ಸಿಂದ ಹಿಡಿದು ಎಲ್ಲವೂ ಬಾಯಲ್ಲಿದೆ. ತಂದೆಯವ್ರಿಗೆ ನೀವು ಹೇಳಿದ್ರ ಸರ್ ಆ ಪಾತ್ರದ ಬಗ್ಗೆ ನೋಡ್ಕೊಂಬಂದಾದ್ಮೇಲೆ ನೀವೇನಾದರೂ ರಿವ್ಯೂ ಕೊಟ್ಟಿದ್ರಾ? ಖಂಡಿತ ಹೇಳಿದ್ದೀನಿ. ಅಂದರೆ ನಾವು ತುಂಬ ತೀರ ಫ್ರೆಂಡ್ಲಿ ಅಂತಲೂ ನಾನು ಹೇಳಲ್ಲ, ಹಾಗಂತ ತೀರ ಡಿಸ್ಟೆನ್ಸ್ ಅಂತಲೂ ನಾನು ಹೇಳಲ್ಲ. ಇಟ್ ಇಸ್ ಇನ್ ಬಿಟ್ವೀನ್. ಸೊ ಯಾವುದು ಸಿನಿಮಾ, ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಸಿನಿಮಾ, ಎಷ್ಟೋ ಸಿನಿಮಾಗಳು ಚೆನ್ನಾಗಿದೆ ಅಂತ ಹೇಳ್ಕೊಂಡು ಬಂದಿದ್ದೀವಿ. ಯಾವುದೋ ಸಿನಿಮಾ ನನಗೆ ಇಷ್ಟ ಆಗಲಿಲ್ಲ, ನೇರವಾಗಿ ಬಂದು ಹೇಳಿದ್ದೀನಿ, ಇಲ್ಲ ಆ ಪಾತ್ರ ನೀವು ತುಂಬ ಬೇರೆ ಥರ ಮಾಡಬೇಕಾಗಿತ್ತು, ಚೆನ್ನಾಗಿ ಮಾಡಿಲ್ಲ ನೀವು ಅಂತಲೇ ಹೇಳಿದ್ದೀನಿ. ಯಾವ ಪಾತ್ರ ಸರ್ ಕೇಳ್ಬೋದು? ಯಾವ ಪಾತ್ರ ಅಂದರೆ ಗೌರಮ್ಮ. ಅದರಲ್ಲಿ ತೆಲುಗಲ್ಲಿ ಪ್ರಕಾಶ್ ರೈ ಮಾಡಿದರು, ಕನ್ನಡದಲ್ಲಿ ನಮ್ಮ ಫಾದರ್ ಅವರು ಮಾಡಿದ್ರು. ಅದನ್ನು ಏನೋ ಗೊತ್ತಿಲ್ಲ, ಅದು ಕಾಮಿಡಿ ಟೈಮಿಂಗು ಅಥವಾ ಅವರ ರಿಯಾಕ್ಷನ್ಗಳು ಗೊತ್ತಿಲ್ಲ, ಅದು ನನಗೆ ಇಷ್ಟ ಆಗಲಿಲ್ಲಪ್ಪ ಅಂತ ನೇರವಾಗಿ ನಾನು ಹೇಳಿದ್ದೆ ಅವ್ರಿಗೆ. ಅದನ್ನು ಅವ್ರು ಅಷ್ಟೇ ಪಾಸಿಟಿವಾಗಿ ತೊಗೊಂಡಿದ್ದಾರೆ. ಈಗ ಯಾವಾಗ ಸೂಪರಾಗಿ ಮಾಡಿದ್ಯಪ್ಪ ಅಂತ ಅಂತ ಹೇಳಿದಾಗ ಎಷ್ಟು ಖುಷಿ ಪಡ್ತಾರೋ, ಈ ಥರ ಚೆನ್ನಾಗಿಲ್ಲ ಅಂತ ಹೇಳಿದಾಗ್ಲೂ ಯಾಕೆ ಚೆನ್ನಾಗಿಲ್ಲ ಅಂತ ಪ್ರಶ್ನೆ ಮಾಡ್ತಾರೆ. ಯಾಕೆ ಚೆನ್ನಾಗಿಲ್ಲ ಅಂದರೆ ನನ್ನದೇ ಆದಂಥ ಒಂದು ಸಿದ್ಧಾಂತಗಳು, ಅಂದರೆ ನನ್ನದೇ ಆದಂಥ ಒಂದು ವಿಚಾರಗಳು. ಈಗ ಇಲ್ಲ, ಆ ಕ್ಯಾರೆಕ್ಟರ್ಗೆ ನೀವು ಸ್ವಲ್ಪ ಓವರ್ ಆ್ಯಕ್ಟ್ ಮಾಡಿದ್ದೀರಾ, ಆ ಕ್ಯಾರೆಕ್ಟರ್ಗೆ ನೀವು ಒಂಚೂರು ಏನೋ ಸೆಟ್ಲ್ ಆಗಿ ಮಾಡಬೇಕಾಗಿತ್ತು, ಈ ಥರದೆಲ್ಲ ಹೇಳಿದಾಗ ಒಂದು ಒಂದು ಏನೊಂದು ಒಂದು ಪಾಸಿಟಿವ್ ವಿನಿಮಯ ಇದೆ ನಮ್ಮಿಬ್ಬರ ಮಧ್ಯೆ. ಓ ಹೌದಾ, ಹೀಗೆ ಮಾಡಬಹುದಾಗಿತ್ತಾ, ಓ ಕರೆಕ್ಟ್, ನೆಕ್ಸ್ಟ್ ಟೈಮ್ ಹಂಗೆ ಮಾಡ್ಕೊಳ್ಳಲ್ಲ ಅಥವಾ ನೆಕ್ಸ್ಟ್ ಟೈಮ್ ಬೇರೆ ಥರ ಪ್ರಯತ್ನ ಮಾಡ್ತೀನಿ ಅನ್ನೋ ಥರ ರಿಯಾಕ್ಟ್ ಮಾಡ್ತಾರೆ.